ನಮಸ್ಕಾರ ವೀಕ್ಷಕರೇ, ಸುಲಭ ಗಣಿತ ಚಾನೆಲ್ಗೆ ಸ್ವಾಗತ. ಇಂದು ನಾನು 8ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಅಧ್ಯಾಯ 6 ಅಪವರ್ತಿಸುವಿಕೆ, ಅದರಲ್ಲಿ ಅಭ್ಯಾಸ 6.2ರಲ್ಲಿ ಎರಡನೇ ಒಂದು ಮುಖ್ಯ ಪ್ರಶ್ನೆಯಲ್ಲಿ ಹಾಗೆ ಮತ್ತೆ 8 ಉಪ ಪ್ರಶ್ನೆಗಳಿವೆ. ಮೊದಲನಿಗೆ 4 ಮತ್ತು ಇನ್ನೊಂದು ವಿಡಿಯೋದಲ್ಲಿ 4 ಪ್ರಶ್ನೆಗಳನ್ನು ಬಿಡಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಇಲ್ಲಿ ನೋಡಿ, ಕೊಟ್ಟಿರೋಂಥ ಪ್ರಶ್ನೆ ಏನಿದೆ, ಅಪವರ್ತಿಸಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಾವೇನು ಮಾಡಬೇಕಾಗುತ್ತೆ, ನಿತ್ಯ ಸಮೀಕರಣಗಳನ್ನು ಬಳಸ್ಕೊಂಡು ಅಪವರ್ತನವನ್ನು ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಮೊದಲನೇ ಒಂದು ಪ್ರಶ್ನೆ ಏನಿದೆ ಅಂತಂದರೆ, 4p² 9q² ಅಂತ ಇದೆ, ಹೌದಾ? ಸೊ ಇಲ್ಲಿ 4p² ಮತ್ತು 9q², 4 ವರ್ಗ ಸಂಖ್ಯೆ, ಪೂರ್ಣ ವರ್ಗ ಸಂಖ್ಯೆ, 9 ಕೂಡ ಪೂರ್ಣ ವರ್ಗ ಸಂಖ್ಯೆ. ಸೊ ಹಾಗಾಗಿ ಈ 4ನ್ನು ನಾವು ಯಾವ ರೀತಿಯಾಗಿ ಬರ್ಕೊಳ್ಬೋದು, ಈ ರೀತಿಯಾಗಿ 2p² ಮೈನಸ್ 9ನ 3q² ಅಂತ ಬರೀಬಹುದು. ಈ ಎರಡು ಸಂಖ್ಯೆಗಳು ಯಾವ ಒಂದು ನಿತ್ಯ ಸಮೀಕರಣಕ್ಕೆ ಸಮನಾಗಿವೆ ಅಂತಂದರೆ, ನೋಡಿ, a² ಮೈನಸ್ b² ಸಮನಾಗಿವೆ. ಸೊ ಇವುಗಳನ್ನು ನಾವು a+b ಗುಣಿಲೆ a-b ಅಂತ ಬರೀಬಹುದು. ಇಲ್ಲಿ ಎನ ವ್ಯಾಲ್ಯೂ 2p ಪ್ಲಸ್ ಬಿನ ವ್ಯಾಲ್ಯೂ 3q, ಇಲ್ಲಿ ಎನ ವ್ಯಾಲ್ಯೂ 2p ಬಿನ ವ್ಯಾಲ್ಯೂ 3q ಅಂತ ಬರೀಬಹುದು. ಸೊ ಈ ರೀತಿಯಾಗಿ ಕೊಟ್ಟಿರುವಂಥ ಪ್ರಶ್ನೆಗೆ ನಾವು ಅಪವರ್ತನಗಳನ್ನು ಕಂಡುಹಿಡಿಬಹುದು. ಅದು ಕೇವಲ ಪೂರ್ಣ ವರ್ಗ ಸಂಖ್ಯೆ ಇದ್ದಾಗ ಮಾತ್ರ. ಒಂದು ವೇಳೆ ಪೂರ್ಣ ವರ್ಗ ಸಂಖ್ಯೆ ಇರದೇ ಇದ್ದಾಗ ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂಥದ್ದು ಕೂಡ ಎರಡನೇ ಪ್ರಶ್ನೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಪ್ರಶ್ನೆ ಸಂಖ್ಯೆ 2 ಏನಿದೆ ನೋಡಿ, 63a² ಮೈನಸ್ 112b² ಅಂತ ಇದೆ. ಇಲ್ಲಿ ನೋಡಿ, 63ನ್ನು ನಾನು ಯಾವುದೇ ಒಂದು ಪೂರ್ಣವರ್ಗ ಸಂಖ್ಯೆ ಇರದೇ ಇರುವುದರಿಂದ ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ, 7ನ್ನು ಕಾಮನ್ ಆಗಿ ತೆಗೆದುಕೊಳ್ತೀನಿ. 7 9 63, 7 1 7, 7 6 42 b². ಹೌದಾ? 7ಇಂದ ತೆಗೆದುಕೊಂಡಾಗ 9 ಮತ್ತು 16 ಏನಾದವು, 2 ಒಂದು ಪೂರ್ಣವರ್ಗ ಸಂಖ್ಯೆ ಆದವು. ಸೊ ಹಾಗಾಗಿ 7ನ್ನು ಇಲ್ಲೇ ಇಟ್ಟುಬಿಟ್ಟು ನಾನು 9ನ್ನು 3a² 16ನ 4b² ಅಂತ ಬರ್ಕೊಳ್ತೀನಿ. ಸೊ ಇದು ಯಾವ ಒಂದು ನಿತ್ಯಕರಣ ಸಮೀಕರಣಕ್ಕೆ ಅಂತಂದರೆ, ಮತ್ತೆ a² ಮೈನಸ್ b² ಒಂದು ನಿತ್ಯ ಸಮೀಕರಣಕ್ಕೆ ಸಮನಾಯಿತು. ಸೊ ಹಾಗಾಗಿ ಇದನ್ನು a+b ಮತ್ತು a-b ಅಂತ ಬರೀಬಹುದು, ಹೌದಾ? ಸೊ ಹಾಗಾಗಿ ನೋಡಿ, ಇದು 7 ಅದೇ ರೀತಿಯಾಗಿ ಇಟ್ಟುಕೊಂಡು ಇಲ್ಲಿ a ವ್ಯಾಲ್ಯೂ ಏನಿದೆ 3a, ಪ್ಲಸ್ ಬಿ ವ್ಯಾಲ್ಯೂ ಏನಿದೆ 4b, ಹೌದಾ, ಗುಣಿಲೆ ಮತ್ತೆ ಇದು 3a ಮೈನಸ್ 4b ಅಂತ ಇದೆ. ಸೊ ಈ ರೀತಿಯಾಗಿ ಬಿಡಿಸ್ಬಹುದು, ಹೌದಾ? ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ 3 ನೋಡಿ, ಪ್ರಶ್ನೆ ಸಂಖ್ಯೆ 3 ಏನಾಗಿದೆ, 49x² ಮೈನಸ್ 36. ಎರಡೂ ಸಂಖ್ಯೆಗಳೇನಾಗಿವೆ, ಪೂರ್ಣ ವರ್ಗ ಸಂಖ್ಯೆಗಳಾಗಿವೆ. ಸೊ ಹಾಗಾಗಿ 49ನ್ನು ನಾನು 7x² ಅಂತ ಬರೀಬೋದು, 36ನ 6ರ² ಅಂತ ನಾನು ಬರೀಬಹುದು. ಸೊ ಹಾಗಾಗಿ ಇದೇನಾಯಿತು, a² ಮೈನಸ್ b² ಸಮನಾಯಿತು. ಇದನ್ನು a+b ಗುಣಿಲೆ a-b ಅಂತ ಬರೀಬಹುದು. ಇಲ್ಲಿ ಎನ ವ್ಯಾಲ್ಯೂ 7x ಪ್ಲಸ್ ಬಿನ ಬೆಲೆ 6, ಅದೇ ರೀತಿಯಾಗಿ ಇಲ್ಲಿ 7x ಮೈನಸ್ 6 ಅಂತ ಆಗುತ್ತೆ. ಸೊ ಈ ರೀತಿಯಾಗಿ ಕೂಡ ನಾವು ಬಿಡಿಸ್ಬಹುದು. ಅದೇ ರೀತಿಯಾಗಿ 4ನೇ ಪ್ರಶ್ನೆ ಏನಿದೆ ನೋಡಿ, 16x² ಮೈನಸ್ 144x³ ಅಂತ ಇದೆ. ಇಲ್ಲಿ ನೋಡಿ, 16 ಮತ್ತು 144 ಎರಡು ಒಂದು ಪೂರ್ಣ ವರ್ಗ ಸಂಖ್ಯೆಗಳು, ಆದರೆ x5 ಮತ್ತು x³ ಪೂರ್ಣ ವರ್ಗ ಸಂಖ್ಯೆಗಳು ಇಲ್ಲ. ಸೊ ಹಾಗಾಗಿ ಇಲ್ಲಿ ನಾನೇನು ಮಾಡ್ತೀನಿ ಅಂದರೆ, 16x³ ಕಾಮನ್ ಆಗಿ ತೆಗೆದುಕೊಳ್ತೀನಿ. 16x³ ಅಂತ ತೆಗೆದುಕೊಂಡಾಗ ಇಲ್ಲೇನಿರುತ್ತೆ, x² ಅಂತ ಇರುತ್ತೆ. 16 9 ಅಂತ ಬಂದುಬಿಡುತ್ತೆ. 16 9 144 x³ ನಾನು ತೆಗೆದುಕೊಂಡು ಬಿಟ್ಟಿನಿ, ಕೇವಲ 9 ಉಳಿತು ಅಷ್ಟೇ, ಹೌದಾ? ಈ 16x³ ನಾನು ಇಲ್ಲೇ ಇಟ್ಕೊಳ್ತೀನಿ. ಇದನ್ನು ಈ ರೀತಿಯಾಗಿ ಬರ್ಕೊಳ್ತೀನಿ, x² ಮೈನಸ್ 3² ಅಂತ. ಸೊ ಇದು ಯಾವ ಒಂದು ಸಮೀಕರಣಕ್ಕೆ, a² ಮೈನಸ್ b² ಸಮೀಕರಣಕ್ಕೆ ಸಮನಾಗಿದೆ, ಅವುಗಳನ್ನು a+b ಮತ್ತು a-b
ಸಮೀಕರಣದ ಬಿಡಿಸಬಹುದು. ಹಾಗಾಗಿ ಇಲ್ಲಿ ನೋಡಿ, ಮೊದಲನೇದಾಗಿ 16x³ ನಾನು ಅದೇ ರೀತಿಯಾಗಿ ಇಟ್ಟುಕೊಳ್ತೀನಿ. ಇಲ್ಲಿ ಎ ವ್ಯಾಲ್ಯೂ ಏನಿದೆ ನೋಡಿ, ಎಕ್ಸ್ ಪ್ಲಸ್ ಬಿ ವ್ಯಾಲ್ಯೂ ಏನಿದೆ 3, ಇಲ್ಲಿ ಎಕ್ಸ್ ಮೈನಸ್ 3 ಅಂತ ಬರುತ್ತೆ. ಸೊ ಈ ರೀತಿಯಾಗಿ ನಾವು ನಿತ್ಯ ಸಮೀಕರಣಗಳನ್ನು ಬಳಸಿಕೊಂಡು ಕೊಟ್ಟಿರುವಂತಹ ಪ್ರಶ್ನೆ 4 ಪ್ರಶ್ನೆಗಳಿಗೆ ಅಪವರ್ತನವನ್ನು ಮಾಡಿದ್ದೇವೆ. ಇನ್ನು ಮುಂದಿನ 4 ಪ್ರಶ್ನೆಗಳು ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು, ಶುಭ ದಿನ.